ನಮಸ್ಕಾರ ಎಲ್ರಿಗೂ ಗುರುವಾರ ಅಂದ ತಕ್ಷಣ ಸಾಯಿಬಾಬಾ ವಾರ ಮತ್ತು ರಾಘವೇಂದ್ರ ಸ್ವಾಮಿಗಳ ವಾರ ಅಂತ ಎಲ್ರಿಗೂ ಗೊತ್ತೇ ಇರತ್ತೆ ಸೊ ಯಾರ್ಯಾರು ಆರಾಧಿಸ್ತಿರೋ ಅವರೆಲ್ರಿಗೂ ಗುರುವಾರ ಅಂದರೆ ಹಬ್ಬ ನನಗಂತೂ ಗುರುವಾರ ಅಂದರೆ ಹಬ್ಬನೇ ಯಾಕಂದರೆ ನಾನು ಬಾಬಾ ಅವ್ರಿಗೆ ಪೂಜೆ ಮಾಡಿ ಅವ್ರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯನ ಅಂದರೆ ಪ್ರಸಾದನ ಎಲ್ರಿಗೂ ಹಂಚೋದು ನನ್ನ ಒಂದು ರೊಟ್ಟೀನು ಬಟ್ ಗುರುವಾರ ಈಗ ಕೋವಿಡ್ ಬಂದಿರೋದ್ರಿಂದ ನಾನು ಯಾರಿಗೂ ಪ್ರಸಾದನ ಶೇರ್ ಇಲ್ಲ ಬಟ್ ನಾನು ನಿಮ್ಮ ಜೊತೆ ರೆಸಿಪಿನ ಅಂದರೆ ಪ್ರಸಾದದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಬೋದಲ್ಲ ಅಂತ ಅನ್ನಿಸ್ತು ಸೊ ದಟ್ ನಾನಿವತ್ತು ಪ್ರಸಾದದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಪ್ರತಿ ಗುರುವಾರ ಒಂದೊಂದು ಸ್ವೀಟ್ನ ನೈವೇದ್ಯ ಮಾಡ್ತೀನಿ ಇವತ್ತು ಸಬ್ಬಕ್ಕಿ ಪಾಯಸನ ನೈವೇದ್ಯ ಮಾಡ್ಬೇಕಂತ ಇದ್ದೀನಿ ಈಗ ಎರಡು ಬಿಗ್ ಸ್ಪೂನಲ್ಲಿ ಎರಡು ಸ್ಪೂನು ನಾನು ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಹಿಡಿಯಷ್ಟು ಗೋಡಂಬಿನ ಹಾಕಿ ಉರಿತಾಯಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಇದು ಯಾವ ಕಾರಣಕ್ಕೂ ಕಲರ್ ತುಂಬ ಚೇಂಜ್ ಆಗಬಾರ್ದು ಆದರೆ ಗರಿ ಗರಿಯಾಗಿ ಹುರಿಬೇಕು ತುಂಬ ಲೋ ಫ್ಲೇಮಲ್ಲಿ ಸ್ವಲ್ಪ ತಾಳ್ಮೆಯಿಂದ ಚೆನ್ನಾಗಿ ಹೊರ್ಕೋಬೇಕು ಸೊ ಈಗ ಹುರಿದಾಗಿದೆ ಇದನ್ನು ಒಂದು ಕಡೆ ತೆಕ್ಕೊಂಡು ಅದೇ ತುಪ್ಪಕ್ಕೆ ಒಂದು ಅರ್ಧ ಹಿಡಿಯಷ್ಟು ದ್ರಾಕ್ಷಿ ಹಾಕಿ ಅದು ತುಂಬ ಬ ಒಳ್ಳೆ ಗುಂಡಿಗಾಗುತ್ತೆ ಆ ಥರ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಒತ್ತಿಸದೆ ಬೇಗ ತೆಗಿಬೇಕು ಅದೇ ತುಪ್ಪಕ್ಕೆ ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಈ ಥರನೇ ಸಬ್ಬಕ್ಕಿ ತೊಗೋಬೇಕಂತೇನಿಲ್ಲ ಯಾವ ಸಬ್ಬಕ್ಕಿ ಬೇಕಾದ್ರೂ ತೊಗೋಬೋದು ನೀವು ನೈಲಾನ್ ಸಬ್ಬಕ್ಕಿನೂ ತುಂಬ ಚೆನ್ನಾಗಿರುತ್ತೆ ಪಾಯಸ ಮಾಡೋಕ್ಕೆ ನಾನು ಈಗ ಇದನ್ನು ತುಂಬ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿತಾ ಇದ್ದೀನಿ ಇದು ಮೇಯ್ನ್ ಇಂಪಾರ್ಟೆಂಟ್ ತುಂಬ ಈವನಾಗಿ ಬೇಯುತ್ತೆ ಆಗ ಎಲ್ಲ ಸಬ್ಬಕ್ಕಿನೂ ನೋಡಿ ಈಗ ತುಂಬ ಚೆನ್ನಾಗಿ ಹುರಿತಾ ಇದೆ ಇದು ಯಾಕೆ ಅಂದರೆ ಈ ಥರ ಮುತ್ತು ಥರ ಆಗಬೇಕು ಸಬ್ಬಕ್ಕಿ ಅಷ್ಟು ಚೆನ್ನಾಗಿ ಹುರ್ಕೋಬೇಕು ಈಗ ನೋಡಿ ಎಲ್ಲದೂ ಒಂದೇ ಸೈಜ್ಗೆ ಮುತ್ತು ಥರ ಇದೆ ಈಗ ಈ ಸಬ್ಬಕ್ಕಿನ ಒಂದು ಸಣ್ಣ ಕುಕ್ಕರ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ತುಪ್ಪದ ಪಾತ್ರೆ ಹಾಗೆ ಇಟ್ಕೊಳ್ಳಿ ಈಗ ಇದಕ್ಕೆ ಅರ್ಧ ಕಪ್ ಸಬ್ಬಕ್ಕಿ ಅಲ್ವಾ ಇದು ಎರಡು ಕಪ್ಪು ನೀರು ಹಾಕ್ಕೊಳ್ಳೋಣ ಬೇಡ ಅನ್ನೋರು ಒಂದು ಕಪ್ ಹಾಕೋಬೋದು ನಾನಿನ್ನ ಎರಡು ಕಪ್ ಯಾಕೆ ಹಾಕ್ತಿದ್ದೀನಿ ಅಂದರೆ ಗಂಜಿ ಚೆನ್ನಾಗಿ ಬರಲಿ ಅಂತ ಸೊ ಜಾಸ್ತಿ ಗಂಜಿ ಬಂದು ಅಲ್ಲಿ ಕುದಿಯುವಾಗ ತುಂಬ ಚೆನ್ನಾಗಾಗುತ್ತೆ ನೆಕ್ಸ್ಟು ಇದನ್ನ ಆರು ವಿಷಲ್ಸ್ ನಾನು ವಿಷಲ್ ಮಾಡಿದ್ದೀನಿ ಆರು ವಿಷಲ್ ಆದ ಮೇಲೆ ರಿಮೂವ್ ಮಾಡ್ತಾಯಿದ್ದೀನಿ ಬೆಂದಿಲ್ಲ ಅನ್ನೋರು ಮತ್ತೆ ಬೇಕಂದ್ರೆ ಬೇಯಿಸ್ಬೋದು ಈಗ ನಾನಿಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ ಇದು ಗಂಜಿ ತುಂಬ ತಿಕ್ಕಾಗಿ ಗಂಜಿ ಇದೆ ತುಪ್ಪ ಎಲ್ಲ ಮೇಲೆ ಬಂದುಬಿಟ್ಟಿದೆ ಸೊ ಇದನ್ನು ವಾಪಸ್ ನಾವು ಅದೇ ತುಪ್ಪದ ಪಾತ್ರೆಗೆ ಶಿಫ್ಟ್ ಮಾಡೋಣ ತುಂಬ ಚೆನ್ನಾಗಿ ಬಂದಿದೆ ಎಲ್ಲದನ್ನೂ ಈ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡ್ಮೇಲೆ ಇದು ಒಂದೆರಡು ನಿಮಿಷ ಕುದೀಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಕುದ್ರೆ ಇನ್ನು ಚೆನ್ನಾಗಾಗುತ್ತೆ ಅಂತ ಅಷ್ಟೆ ಈ ಕುದೀತಾ ಇದೆ ಇದು ಇವಾಗ ಈ ಕುದಿಯುವಾಗ ನಾವು ಒಂದು ಕಪ್ಪಷ್ಟು ಕಾಯಿಸಿ ಮೇಲಿನ ಹಾಲು ಅಂದರೆ ಕೆನೆಗಟ್ಟಿರೋ ಹಾಲನ್ನ ಕೆನೆ ಸಮೇತ ಇದ್ದೀನಿ ಹಸಿ ಹಾಲನ್ನ ಕೂಡ ಬೇಕಂದ್ರೆ ಹಾಕ್ಬೋದು ನಾನಿಲ್ಲಿ ಕಾಯಿಸಿ ಹಾರಿಸಿರುವಂಥ ಒಂದು ಬೌಲಷ್ಟು ನಾವು ಅರ್ಧ ಕಪ್ ಸಬ್ಬಕ್ಕಿಗೆ ಒಂದು ಬೌಲಷ್ಟು ಕೆನೆ ಸಮೇತ ಹಾಲನ್ನ ಹಾಕಿದ್ದೀನಿ ಇದು ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ ಅಂದರೆ ಅಷ್ಟು ತಿಕ್ಕಾಗುತ್ತೆ ಆ ಗಂಜಿ ಜೊತೆ ಸೇರಿದ್ಮೇಲೆ ಒಳ್ಳೆ ತಿಕ್ನೆಸ್ ಬರುತ್ತೆ ಆದರೆ ಚೆನ್ನಾಗಿ ಕುದಿಸ್ಬೇಕು ಈಗ ಇದಕ್ಕೆ ನಾವು ಆರು ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರ್ ಇದು ಹೋಮ್ ಮೇಡ್ ಬಾದಾಮ್ ಪೌಡರು ಬಾದಾಮಿ ಸಕ್ಕರೆ ಏಲಕ್ಕಿ ಮೂರನ್ನು ಸೇರಿಸಿ ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಆರು ಸ್ಪೂನಷ್ಟು ನಾನು ಬಾದಾಮ್ ಪೌಡ್ರನ್ನು ಮಿಕ್ಸ್ ಮಾಡಿದ್ದೀನಿ ಇದು ಕೂಡ ಚೆನ್ನಾಗಿ ಕುದಿಬೇಕು ಫಸ್ಟು ಇದು ಕುದೀತಾ ಇದೆ ಈಗ ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ನೀವು ಬೇಕಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ಜಾಸ್ತಿ ಬೇಕಾದರೂ ಹಾಕೋಬೋದು ನಾನು ತುಂಬ ಕಡಿಮೆ ಉಪಯೋಗಿಸೋದ್ರಿಂದ ಕಡಿಮೆ ಸಕ್ಕರೆ ಬಳಸಿದ್ದೀನಿ ಇದು ಈಗ ತುಂಬ ಚೆನ್ನಾಗಿ ಕುದಿಬೇಕು ಕುದೀತಾ ಇದೆ ಸ್ವಲ್ಪ ಬಿಡದೆ ಕೈ ಆಡಿಸಿ ಇಲ್ಲದೆ ತಳ ಬಿಡುತ್ತೆ ಈ ಟೈಮಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ಹಾಲು ಅಂದರೆ ಕಾಯಿ ರಸ ಅಂತ ಏನು ಹೇಳ್ತೀವಲ್ಲ ಕಾಯಿ ಹಾಲು ಅಂತ ಅದನ್ನು ಹಾಕಬೇಕು ಇದು ವಿಶೇಷವಾದ ರುಚಿನ ಕೊಡುತ್ತೆ ನಮ್ಮ ಸಬ್ಬಕ್ಕಿ ಪಾಯಸಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಆಮೇಲೆ ಕೂಡ ಈ ಟೈಮಲ್ಲಿ ಲಾಸ್ಟಲ್ಲಿ ನಾವು ಗೋಡಂಬಿ ದ್ರಾಕ್ಷಿ ಏನು ಫಸ್ಟ್ ಉರ್ದಿಟ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡಿ ಬಂದು ಕುದಿ ಕುದ್ರೆ ಸಾಕಿದ್ದು ಅಲ್ಲಿಗೆ ನಮ್ಮ ಸಬ್ಬಕ್ಕಿ ಪಾಯಸ ಪ್ರಸಾದ ರೆಡಿ ಆಯಿತು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕತ್ ರುಚ ಇರುತ್ತೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಬಾ ಇಷ್ಟೊತ್ತರಿಗೂ ಪವರ್ ಇರಲಿಲ್ಲ ಯು ಪಿ ಎಸ್ ಪವರಲ್ಲಿ ಮಾಡಿದೆ ಈಗ ನೋಡಿ ಪ್ರಸಾದನ ಸರ್ವಿಂಗ್ ಬೌಲ್ಗೆ ಹಾಕೋ ಅಷ್ಟರೊಳಗೆ ಕರೆಂಟ್ ಬಂದು ಬೆಳಕು ನೋಡಿ ಎಷ್ಟೊಂದು ಬಂತು ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿದೆ ಟೆಕ್ಸ್ಚರು ಘಮ ಘಮ ಅಂತಿದೆ ಏಲಕ್ಕಿ ಪೌಡ್ರೂ ಅಷ್ಟೇ ನಿಮಗೆ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು ನಾನು ಆ ಬಾದಾಮ್ ಪೌಡ್ರಲ್ಲಿ ಏನು ಏಲಕ್ಕಿ ಪೌಡರ್ ಇತ್ತು ಅದೇ ಸಾಕು ಅಂತ ಬಿಟ್ಟೆ ಆದರೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬೇಕಂದರೆ ಎಕ್ಸ್ಟ್ರಾ ಟಚ್ ಕೊಡಬಹುದು ಮುಂಚೆ ಪೂಜೆ ಆದಮೇಲೆ ನಾನು ಪ್ರಸಾದ ಮಾಡೋಕ್ಕೆ ಬಂದಿದ್ದು ಸೊ ಪ್ರಸಾದ ರೆಡಿಯಾಗಿದೆ ಬಾಬಾ ಅವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಇದನ್ನು ಟೇಸ್ಟ್ ಮಾಡಬೇಕು ನಾವು ಹೆಂಗೆ ಮಾಡಿದ್ರು ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಸೊ ಅದು ಪ್ರಸಾದದ ಮಹಿಮೆ ಅಂತಲೇ ಹೇಳ್ಬೋದು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸಾಯಿಬಾಬಾ ಅವರ ಆಶೀರ್ವಾದ ಯಾವಾಗಲೂ ಇಡೀ ಮನುಕುಲದ ಮೇಲೆ ಇರಲಿ ಅಂತ ಬೇಡ್ಕೊತ ಇವತ್ತಿನ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ